ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದೊಂಥರ ಮಿನಿ ಬ್ಲಾಗ್ ಆಗಿರುತ್ತೆ. ಸೊ ಇವತ್ತು ಬ್ಲಾಗಲ್ಲಿ ನಾನು ಸಾಂಬಾರ್ ಪುಡಿ ಮಾಡ್ತಾ ಇರೋದು ನಮ್ಮ ಅಮ್ಮ ತೋರಿಸ್ತಾ ಇದ್ದೀನಿ. ಹಾಗೆ ಸಾಂಬಾರ್ ಪುಡಿ ಖಾಲಿಯಾಗಿತ್ತು ಅಂತ ಮಾಡ್ಸ್ಕೊತಿದ್ದಾರೆ. ಸೊ ಅದಕ್ಕೆ ಕೊತ್ತಂಬರಿ ಕಾಳು, ಜೀರಿಗೆ, ಮೆಂತ್ಯ ಮತ್ತು ಕಾಳು ಮೆಣಸು ಹಾಕ್ಬಿಟ್ಟು ಚೆನ್ನಾಗಿ ಉಟ್ಕೊಂಡಿದ್ದಾರೆ ಕಡಸಿನಲ್ಲಿ. ಮೆಣಸಿನ್ಕಾಯಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಇದನ್ನೆಲ್ಲ ಚೆನ್ನಾಗಿ ಒಣಗಿಸ್ಕೊಬೇಕು ಬಿಸಿಲಲ್ಲಿ. ಸೊ ಇವತ್ತು ತುಂಬ ಬಿಸಿಲಿರೋದ್ರಿಂದ ಬೆಳಗ್ಗೆ ಹಾಕಿದ್ರು, ಬೆಳಗ್ಗೆ ಹಾಕಿ ಸಾಯಂಕಾಲಕ್ಕೆ ಫುಲ್ ಒಣಗೋಗಿತ್ತು. ಅಂದರೆ ಗಟ್ಟಿ ಗಟ್ಟಿ, ಅಂದರೆ ಮೆತ್ತಿರೋದನ್ನ ಸ್ವಲ್ಪ ಜಾಸ್ತಿ ಗಟ್ಟಿ ಗಟ್ಟಿ, ಒಂಥರ ಕ್ರಂಚಿ ಕ್ರಂಚಿ ಥರ ಇರಬೇಕು. ಆವಾಗ ಪುಡಿ ಮಾಡಿಸ್ಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಸೊ ಅದಕ್ಕೆ ಮೆಣಸಿನ್ಕಾಯಿನೆಲ್ಲ ಪುಡಿ ಮಾಡ್ಸ್ಕೊತಾ ಇದ್ದಾರೆ. ಸಾಂಬಾರ್ ಪುಡಿ ಖಾಲಿಯಾಗಿತ್ತು ಅಂದರೆ ಮಾಡ್ಸ್ಕೊತಾ ಇದ್ದಾರೆ. ಈ ಕಡೆ ನೋಡಿ, ಸಾಂಬಾರ್ ಪುಡಿಗೆ ಯಾವ ಮೆಣಸಿನ್ಕಾಯಿ ಅಂದರೆ ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದಾರೆ. ಇದು ಖಾರ ಜಾಸ್ತಿ ಇರುತ್ತೆ ಅಂತ ಯೂಸ್ ಮಾಡ್ತಾರೆ. ಆಗ ಈ ಕಡೆ ಬಂದೆ ನೋಡಿ, ರೂಮಲ್ಲಿ ನಮ್ಮ ಪಾಪು ಮತ್ತು ನಮ್ಮ ತಮ್ಮ ಆಡಾಡಿಸ್ತಾ ಇದ್ದಾನೆ. ಆಡಾಡ್ತಾ ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಖಾರ ಘಾಟ್ ಬರುತ್ತೆ ಅಂತ ರೂಮ್ ಬಾಗ ಹಾಕ್ಬಿಟ್ಟಿದ್ವಿ. ನೋಡ್ತಾ ಇದ್ದಾರೆ ನೋಡಿ ಆಡ್ಕೊಂಡು. ಫ್ರೈಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು, ಸೊ ಸಂಜೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಆಯಿತು. ಸಾಯಂಕಾಲ ಹಂಗೆ ನಾವು ಆಚೆ ಕಡೆ ಹೋದ್ವಿ ಗಾಡೀಲಿ. ಪಾಪು ಕರ್ಕೊಂಡು, ಪಾಪು ಕುತ್ಕೊಂಡೇ ಇಲ್ಲಿ ಕರ್ಕೊಂಡು ಸುಮ್ಮನೆ ಹಿಂಗೆ ಆಚೆ ಕಡೆ ಹೋಗ್ಬರೋಣ ಅಂತ ಹೊರಟ್ವಿ. ಮನೆಯಲ್ಲೇ ಕೂತು ಕೂತು ಬೋರ್ ಆಗುತ್ತೆ, ಎಷ್ಟೊತ್ತು ಮನೆ ಕುತ್ಕೊಳೋದು ಅಂತ ಪಾಪನ ಒಂದ್ಸತಿ ಆಚೆ ಕಡೆ ರೌಂಡ್ ಎಲ್ಲ ಹೊಡ್ಸ್ಕೊಂಬರೋಣ ಅಂತ. ಈ ನಡುವೆ ಅವಳು ಹೇಳಿದ ಮಾತು ಕೇಳಲ್ಲ, ಮನೇಲೇ ಇದ್ದು ಇದು ಬೋರ್ ಆಗುತ್ತೆ ಅವಳಿಗೂ ಅಂತ ಅವಳನ್ನು ಆಚೆ ಕರ್ಕೊಂಡು ಆಡಿಸ್ಕೊಂಡು ಬರ್ತೀವಿ. ಸುಮ್ಮನೆ ಒಂದು ರೌಂಡ್ ಆ ಕಡೆ ಕಡೆ ಹೋಗ್ಬಾರ್ದು ಅಷ್ಟು ಕಡಲಿ. ಅವಳಿಗೂ ತುಂಬ ಇಷ್ಟ ಅವಳಿಗೆ ಆ ಕಡೆ ಕಡೆ ಹೋಗಂತ ಕಡಲಿ ಅಂದರೆ ಇಷ್ಟ ಅವಳಿಗೆ. ಮನೇಲೇ ಇದ್ದು ಇದ್ದು ಅವಳಿಗೂ ಒಂಥರ ಅನಿಸುತ್ತಲ್ಲ ಅಂತ ಮನೆ ಹೊರಗಡೆ ಎಲ್ಲ ಹೋಗಿ ತಿರ್ಗಿಸ್ಕೊಂಡು ಬರ್ತೀವಿ. ಇದು ಬಂದು ವಾರಿಯರ್ ಬೇಕರಿ ಅಂತ, ಇದು ರಾಜಾಜಿನಗರ ಫಸ್ಟ್ ಬ್ಲಾಕಲ್ಲಿ ಇರೋದು. ಇಲ್ಲಿ ಚೆನ್ನಾಗಿರುತ್ತೆ, ಸ್ವೀಟ್ಸ್ ಬೇಕಾ ಬಿಸ್ಕೆಟ್ಸು ಒಂಥರ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಅಲ್ಲಿ ತೊಗೊಂಡು ಬಿಸ್ಕೆಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಬಂದು ನಮ್ಮ ಅಷ್ಟರಲ್ಲಿ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಬಂದಿದ್ರು, ಅಂದರೆ ಸಾಂಬಾರ್ ಪುಡಿ ಮಾಡ್ಕೊಂಬಂದಿದ್ರು. ಅದನ್ನ ಜಲ್ದಿ ಇಡ್ತಾ ಇದ್ದಾರೆ. ನೈಟು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ, ಸೊ ಫುಲ್ ಟಯರ್ಡ್ ಆಗಿತ್ತು ಅಂತ ನಾನು ಮಲ್ಕೊಂಬಿಟ್ಟೆ. ಇದು ಮಾರ್ನಿಂಗ್ ಶಿವರಾತ್ರಿ ಹಬ್ಬದ ವ್ಲಾಗ್ ಇದು. ಇವಾಗ ನಾವು ಹೊರಗಡೆ ಹೋಗ್ತಾಯಿದ್ವಿ, ಸ್ವಲ್ಪ ಕೆಲಸ ಇದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹಂಗೆ ಮನೆ ಹೋಗ್ತೆ ಹೂವು ಎಲ್ಲ ತರಬೇಕಿತ್ತು, ಹಂಗೆ ಹೂವು ಎಲ್ಲ ತೊಗೊಂಬರೋಣ ಅಂತ ಹೊರಟಿದ್ವಿ. ಈ ಥರ ಖಾಲಿ ರೋಡ್ ನೋಡ್ತಾ ಇದ್ರೆ ಯಾವುದೋ ಒಂದು ಊರು ಹೋಗ್ತಾ ಇದ್ದೀವಿ ಅನಿಸುತ್ತೆ. ಯಾಕಂದರೆ ನಮ್ಮೂರಿಗೂ ಹಿಂಗೆ ಹೋಗೋದು, ಅಂದರೆ ಡಬಲ್ ರೋಡಲ್ಲಿ ಸೇಮ್ ಹಿಂಗೆ ಇದೇ ಥರ ಇರುತ್ತೆ ರೋಡು. ಊರು ಹೋಗ್ಬೇಕಾದ್ರೆ ಇದೇ ಥರ ರೋಡ್ ಇರುತ್ತಲ್ಲ. ಏನು ಬಿಸಿಲು ಅಂತೀರಾ? ಈಗಲೇ ಎಷ್ಟೊಂದು ಬಿಸಿಲು ಆದರೆ ಇನ್ನೂ 2 ತಿಂಗಳು ಇರಬೇಕು. ಈಗಲೇ ಎಷ್ಟೊಂದು ಬಿಸಿಲು ಅಂದರೆ ಇನ್ನೂ ಊರಿಗೆಲ್ಲ ಹೋಗ್ಬೇಕು, ನಾವು ನಮ್ಮ ಹಸ್ಬೆಂಡ್ ಊರಿಗೆ ಹೋಗಬೇಕು, ಅಲ್ಲೂ ದೇವಸ್ಥಾನ ಪೂಜೆ ಎಲ್ಲ ಇದೆ, ಅಲ್ಲೂ ಇನ್ನೂ ಎಷ್ಟು ಬಿಸಿಲು ಇರುತ್ತೋ ಯಪ್ಪ. ಹೋದ ವರ್ಷ ಅಂತೂ ಸಖತ್ ಬಿಸಿಲು ಇತ್ತು, ಹೋದ ವರ್ಷ ಪಾಪ ಎಲ್ಲ ಇರಲಿಲ್ಲ, ಈ ವರ್ಷ ಅವಳನ್ನ ಹೆಂಗೆ ಇಟ್ಕೊಳ್ಳೋದು ಅಂತಾಗಿದೆ ಆ ಬಿಸಿಲಿಗೆ. ಇಲ್ಲೊಂದು ಸೈಟ್ ಹತ್ರ ಬಂದಿದ್ವಿ, ಇನ್ನು ಮನೆ ಎಲ್ಲ ಕಟ್ಸ್ತಾ ಇದ್ರೂ ಫಿನಿಷಿಂಗ್ ಆಗಿರಲಿಲ್ಲ. ಸೊ ನಮ್ಮ ಹಸ್ಬೆಂಡ್ ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಲಿಫ್ಟು ಸ್ವಲ್ಪ ಇನ್ಸ್ಟಾಲೇಷನ್ ಎಲ್ಲ ಮಾಡೋಕ್ಕಿತ್ತು ಅಂತ ನೋಡೋಕ್ಕೆ ಬಂದಿದ್ರು ಇಲ್ಲೆಲ್ಲ. ಸೊ ಈ ಮನೆ ಹೆಂಗಿದೆ ಗೊತ್ತಾ? ಡೂಪ್ಲೆಕ್ಸ್ ಮನೆ, ಒಂದು ಅಂದಾಜು 1 ಕೋಟಿ ಆಗಿರ್ಬೋದೇನೋ ಗೊತ್ತಿಲ್ಲ. ನೋಡೋಕ್ಕೆ ಮನೆ ಎಷ್ಟು ಹೊಡೆದಿದ್ದಂದರೆ ಸಖತ್ತಾಗುತ್ತೆ. ಇದು ಕಿಚನ್, ಇದು ಗ್ರೌಂಡ್ ಫ್ಲೋರಲ್ಲಿ ಕಿಚನ್ನು, ಈ ಕಡೆ ಸೈಡ್ ಬಂದರೆ ರೂಮ್ ಇದೆ, ಹಾಲ್ ಅಂತೂ ದೊಡ್ಡದಾಗಿದೆ. ಇನ್ನೂ ಫಸ್ಟ್ ಫ್ಲೋರಲ್ಲಂತೂ ನೋಡಬೇಕು, ಮಸ್ತಾಗಿದೆ. ಮಾತ್ರ ವೀಡಿಯೋಸ್ ಮಾಡಬೇಡಿ ಅಂತ ಹೇಳಿದ್ರು. ಸೊ ನಾನಂತೂ ಮೆಲ್ಲಕ್ಕೆ ವೀಡಿಯೋಸ್ ಮಾಡಿಕೊಂಡೆ, ಚೆನ್ನಾಗಿದೆ ನೋಡೋಕ್ಕೆ ಅಂತ. ಹಿಂಗೆ ಫಸ್ಟ್ ಫ್ಲೋರ್ಗೆ ಹೋದಾಗ ಇಲ್ಲಿ ನೋಡಿ, ಇದು ಲಿಫ್ಟ್ ಏರಿಯಾ ಬರುತ್ತೆ. ಈ ಮನೆ ಫಸ್ಟ್ ಫ್ಲೋರಲ್ಲಿ ನೋಡಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ಗೊತ್ತಾ ಮನೆ ನೋಡೋಕ್ಕೆ. ವಿಂಡೋ ನೋಡಿ, ಇಲ್ಲಿ ವಿಂಡೋ ಸೈಟ್ ಓಪನ್ ಮಾಡಿದಾರಲ್ಲ, ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡದಾಗಿದೆ ವಿಂಡೋನೇ. ಇದೊಂಥರ ಫಿಲಮಲ್ಲಿ ಶೂಟಿಂಗ್ ಮಾಡೋ ಮನೆ ಥರ ಇದೆ ನೋಡೋಕ್ಕೆ. ಇದು ಮೆಟ್ಲು ಹತ್ಕೊಂಡು ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ. ಫುಲ್ ಸರೌಂಡಿಂಗ್ಸ್ ಎಲ್ಲ ಫುಲ್ ಚೆನ್ನಾಗಿದೆ. ಅಲ್ಲಿ ಆ ಕಡೆ ಮುಂದೆ ನೋಡಿದೆ ಕೆರೆ ಕಾಣಿಸುತ್ತೆ, ಸರೌಂಡಿಂಗ್ಸ್ ಎಲ್ಲ ಒಂಥರ ಕೂಲಾಗಿದೆ. ಯಾವುದಕ್ಕೆ ಗೊತ್ತಿಲ್ಲ, ಯಾವ ಕೆರೆ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಕೆರೆ ಒಂದಿದೆ ಅಲ್ಲಿ. ಇಲ್ಲಿ ನೋಡಿ ಫಸ್ಟ್ ಫ್ಲೋರಲ್ಲಿ ತೋರಿಸ್ತೀನಿ ಮನೆ ಹೆಂಗಿದೆ ಅಂತ. ಇದು ನೋಡಿ, ಇದು ಬಂದು ಟೆರೇಸಲ್ಲಿ, ಟೆರೇಸಿಂದ ಕಾಣಿಸೋದು ವ್ಯೂ ಇದು ನೋಡಿ. ಇಲ್ಲೆಲ್ಲ ಕಾಣಿಸ್ತಿದ್ದ ಆ ಕಡೆ ಫ್ಯಾಕ್ಟ್ರಿ ಇರ್ಬೋದು ಮೋಸ್ಟ್ಲಿ.
ಕಾಣಿಸ್ತಿದೆಯಾ ನೀರು? ಸಕ್ಕತ್ತಾಗಿದೆ ಮತ್ತೆ ಇಲ್ಲೇನೋ ಮೋಸ್ಟ್ಲಿ ಇದಿರಬೇಕು ಫ್ಯಾಕ್ಟ್ರಿ ಅನಿಸುತ್ತೆ. ಮನೆ ಮಾತ್ರ ಕೋಟಿ ಕಟ್ಟಲೆ ಇರಬೇಕನ್ಸುತ್ತೆ. ಮನೆ ಅಷ್ಟು ದೊಡ್ಡ ಮನೆ ಇದೆ, ಡೂಪ್ಲೆಕ್ಸ್ ಮನೆ ಇದೆ ಫುಲ್. ವ್ಯೂ ಮಾತ್ರ ತುಂಬಾ ಸಕ್ಕಾಲ ಕಾಣಿಸ್ತಾ ಇದೆ. ನೋಡಿ ಬೆಡ್ಡು ಫುಲ್ ಫಿಕ್ಸ್ಡ್ ಬೆಡ್ಡು, ಮರದಲ್ಲಿ ಮಾಡಿರೋದು. ವೀಡಿಯೋಸ್ ಮಾಡಬಾರ್ದು ಅಂತ ಹೇಳಿದಾರೆ, ಸುಮ್ಮನೆ ಸೈಲೆಂಟಾಗಿ ಮಾಡ್ತಿದ್ದೀವಿ ವೀಡಿಯೋ. ನೋಡಿ ಫಿಕ್ಸ್ಡ್ ಬೆಡ್ಡು ಏನು ಕಾಣಿಸ್ತಾ ಇದೆ. ಇದು ದೇವ್ರ ಮನೆ ಅಂತೆ. ಬಿಸಿಲು ಜಾಸ್ತಿ ಅಲ್ಲ, ಸೊ ಇಲ್ಲಿ ಕಬ್ಬಿನ ಜ್ಯೂಸ್ ಮಾಡ್ತಾಯಿದ್ರು. ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ನನಗಂತೂ ಬಾಯಾರಿಕೆ ತುಂಬ ಜಾಸ್ತಿ ಆಗಿತ್ತು. ಅವರು ಇನ್ನೊಂದು ಬೇಕಾ ಇನ್ನೊಂದು ಬೇಕಂತ ಕೇಳಿದ್ರು. ನನಗೂ ಬೇಕು ಅನಿಸ್ಬಿಡ್ತು. ಒಂದು ಸತಿ ಕುಡ್ದ ತಕ್ಷಣ ಇನ್ನೊಂದು ಬೇಕು ಅನಿಸ್ತು. ಕೋಲ್ಡ್ ಕೋಲ್ಡ್ ಆಗಿತ್ತಲ್ಲ ಅಂತ ಕುಡ್ಕೊಂಬಿಟ್ಟೆ ಚೆನ್ನಾಗಿ. ಇದೇ ನೋಡಿ ಸುಂಕದ ಕಟ್ಟೆ ಮಾರ್ಕೆಟು, ಅಂದರೆ ಇಲ್ಲಿ ಸಂತೆ ನಡೆಯುತ್ತಂತೆ. ಸುಂಕದ ಕಟ್ಟೆ ಸಂತೆ ನಡೆಯುತ್ತಂತೆ, ನನಗೆ ಗೊತ್ತಿಲ್ಲ. ಇಲ್ಲಿ ಡೈಲಿ ಈ ಥರ ಫುಲ್ಲು ತರಕಾರಿ, ಫ್ರೆಶ್ ತರಕಾರಿ ಎಲ್ಲ ಇಟ್ಟಿರ್ತಾರೆ. ನಾವು ಹಂಗೆ ಹೂವು ತೊಗೊಂಡು ಮನೆ ಹೋಗ್ತಾ ಇದ್ದೀವಿ. ಹೂವು ಚೆನ್ನಾಗಿದೆಲ್ಲ ನೋಡಿ ತೋರಿಸ್ತೀನಿ. ಹೂವು ನೋಡಿ ಎಷ್ಟು ಫ್ರೆಶ್ ಫ್ರೆಶ್ ಆಗಿದೆ. ಎಲ್ಲ ಬಿಡಿ ಬಿಡಿ ಹೂವು, ವೆರೈಟಿ ವೆರೈಟಿ ಚೆನ್ನಾಗಿರೋ ಹೂವು ಎಲ್ಲ ಇಟ್ಟಿರುತ್ತೆ. ನೋಡೋಕ್ಕೆ ಚೆನ್ನಾಗಿತ್ತು. ನಮ್ಮ ಅಲ್ಲಿ ನಮ್ಮ ಮನೆ ಅಂತೋಳೆ ನಮ್ಮ ಅಮ್ಮ ಮನೆಗೆ ಬಿಡುವ. ಅಲ್ಲೊಂದು ಸೇವಂತಿಗೆ ಹೂವು ಇತ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಎಷ್ಟು ದೊಡ್ಡದು ಗೊತ್ತಾ. ಇದು ಒಂಥರ ಚೆನ್ನಾಗಿದೆ ನೋಡೋಕ್ಕೆ. ಇವೆಲ್ಲ ಚಿಕ್ಕಬಳ್ಳಾಪುರ ಸೈಡೆಲ್ಲ ಬೆಳೀತಾರಂತೆ ಈ ಹೂಗಳೆಲ್ಲ. ಒಂದು ಸತಿ ಹೋಗಬೇಕು ನೋಡೋಕ್ಕೆ. ಈ ವ್ಯೂ ನೋಡಿ ಹೆಂಗೆ ಕಾಣಿಸ್ತದೆ, ದೊಡ್ಡದು ಕಾಣಿಸ್ತದೆ ಗಾಳಿ. ಎಷ್ಟು ಕಾಣಿಸ್ತಾ ಇದೆ ಗ್ರೌಂಡ್ ಮಟ್ಟ. ಇಲ್ಲಿ ನೋಡಿ ಮಾವಿನಕಾಯಿ ಮರದಲ್ಲಿ ಆಗಲೇ, ಮಾವಿನಕಾಯಿ ನೋಡಿ ಆಗಲೇ ಫುಲ್ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಕೆಲವು ಕಡೆ ಆಗಲೇ ಬೆಳೀತಾ ಇರಲ್ಲ, ಈ ಕೆಲವು ಕಡೆ ಆಗಲೇ ಮಾವಿನಕಾಯಿ ಬೆಳೀತಾ ಇದೆ ಚಿಕ್ಕ ಚಿಕ್ಕದಾಗಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಏನು ಇವಳು ಇವತ್ತು ಕಾರಲ್ಲಿದ್ದೀರಾ ಅನ್ಕೊಂಬೇಡಿ, ನಾನು ಕಾರಲ್ಲಿ ಇದ್ದೀನಿ, ಕೂತ್ಕೊಂಡಿದ್ದೀನಿ. ಇವತ್ತು ಎಲ್ಲೋ ಹೋಗ್ತಾ ಇದ್ದೀವಿ, ಮಲ್ಲೇಶ್ವರಂ ಕಡೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಒಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನಮ್ಮ ಜೊತೆ ಮಾನ್ಯ ಇದೆ ನೋಡಿ, ಅವಳ ಕೈಗೆ ಏನಾದ್ರು ಕೊಡಬೇಕು. ಸೊ ಅದಕ್ಕೆ ಕೈಗೆ ಕಾರ್ ಒಂದಿತ್ತು ಕಿಟ್ಟು, ಅದನ್ನ ಕೊಟ್ಟಿದ್ದೀನಿ. ಇಟ್ಕೊಂಡು ಬಾಯ್ ಹಾಕೊಂತ ಯಾಕೆ ಪಪ್ಪ ನೋಡಿ ಕೊಡೋದು ತೆಗಿ, ಅದನ್ನ ಬಾಯಿಂದ ಬೇರೆ ಕೊಡ್ತೀನಿ. ತೆಗೆಪ್ಪ ಅದು ಬೇಡ 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 ನೋಡಿ ಬೈತಿದ್ದಾಳೆ ನನಗೆ. ಬೇಡ ಅಂತ ಹೇಳಿ ಬೇಡ ಬೇಡ. ಅದು ಹಾಯ್ ಮಾಡು, ಹಾಯ್ ಹಾಯ್ ಮಾಡು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ. ಹಾಯ್ ಮಾಡಪ್ಪ, ಹಾಯ್. ಎಲ್ಲ ಹೇಗಿದ್ದೀರಾ ಕೇಳಿ, ಎಲ್ಲ ಹೇಗಿದ್ದೀರಾ? ಹಾಯ್ ಹಾಯ್ ಮಾಡು, ಹಾಯ್. ಅತ್ತೆಗೆ ಬಾಯಿಂದ ಫಸ್ಟು ಹಾಯ್ ಮಾಡು. ಬಾಯಿ ತೆಗಿ ಪಾಪ, ತೆಗಿ ಹಾಯ್ ಮಾಡು. ಸೊ ಇವತ್ತು ಮಲ್ಲೇಶ್ವರಂ ಹೋಗ್ತಿದ್ದೀವಿ. ಸೊ ಇಲ್ಲಿ ಕಾರ್ ಶೋರೂಮ್ ಮುಂದೆ ತೊಗೊಂಡು ನಿಂತ್ಕೊಂಡಿದ್ದೀವಿ. ಅದು ಆ್ಯಕ್ಚುಲಿ ನಾನು ಮೊನ್ನೆ ಒಂದು ನಿಮಗೆ ಹೇಳಿದ್ದೆ ನೋಡಿ, ಆ್ಯಪಲ್ಲಿ ಆ್ಯಪಲ್ಲಿ ಇದು ಬರ್ಬೋದು, ಮಾರುತಿ ಸುಜುಕಿ ಕನೆಕ್ಟ್ ಎಲ್ಲ ಮಾಡ್ಬೋದು ಅಂತ. ಸೊ ನನ್ನದು ಸ್ವಲ್ಪ ವರ್ಕ್ ಆಗ್ತಿರಲಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ಬಂದ್ಬಿಟ್ಟು ಶೋರೂಮ್ ಹತ್ರ ಬಂದು ಚೆಕ್ ಮಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಇನ್ನೂ ಅಲ್ಲದೆ ಒಳಗಡೆ ಹೋಗಿದ್ದಾರೆ, ಬರಬೇಕಷ್ಟೇ, ಚೆಕ್ ಮಾಡಬೇಕು ಅಂತ ಬಂದಿದ್ದೀವಿ. ಏನಾಗುತ್ತೆ ಗೊತ್ತಿಲ್ಲ. ಮೆಸೇಜ್ ಎಲ್ಲ ಬರ್ತಾ ಇಲ್ಲ, ಫಸ್ಟ್ ಎಲ್ಲ ಬರ್ತಾ ಇತ್ತು ಮೆಸೇಜ್, ಎಲ್ಲೆಲ್ಲಿ ನಿಂತ್ಕೊಳುತ್ತೆ, ಎಲ್ಲೆಲ್ಲಿ ಕಾರ್, ಎಲ್ಲೆಲ್ಲ ಹೋಗ್ತಿದೆ, ಎಷ್ಟೆಷ್ಟು ಟ್ಯಾಂಕ್ ಇದು ಫ್ಯೂಲ್ ಎಷ್ಟಿದೆ ಅದೆಲ್ಲ ಅಲರ್ಟ್ ತೋರಿಸ್ತಾ ಇತ್ತು ಫಸ್ಟ್ ಎಲ್ಲ. ಇವಾಗ ಎಲ್ಲ ನನ್ನ ಮೊಬೈಲ್ ಚೇಂಜ್ ಮಾಡಿದ್ಮೇಲೆ ಅದು ಮೆಸೇಜ್ ಎಲ್ಲ ಬರ್ತಾ ಇಲ್ಲ ಸರಿಯಾಗಿ. ಸೊ ಅದಕ್ಕಾಗಿ ಬಂದಿದ್ದೀವಿ ಇಲ್ಲಿ. ಬಿಸಿಲು ತುಂಬ ಇದೆ ಇಲ್ಲೇ ಇಸ್ಕಾನ್ ಮುಂದೆ ಇರೋ ಶೋರೂಮ್ ಹತ್ರ, ವರುಣ್ ಮೋಟರ್ಸ್ ಅಂತ. ನಾವು ಕಾರಲ್ಲಿ ತೊಗೊಂಡಿರೋದು. ಸೊ ಅದಕ್ಕಾಗಿ ಬಂದಿದ್ದೀವಿ ಇಲ್ಲಿ. ಕಾರ್ ತೆಗ್ದಾಳೆ, ಕಾರ್ ಡೋರ್ ತೆಗ್ದಾಳೆ. ಏಯ್ ಚೋಟಾಣಿ, ಚೋಟಾಣಿ ಹಾಯ್ ಮಾಡ್ದೇನು ಚೋಟಾಣಿ.
ಕೈಗೆ ಏನಾದ್ರು ಕೊಡಲೇಬೇಕು. ಕೈ ಕೊಟ್ಟಿಲ್ಲ ಅಂದ್ರೆ ಏನಾಗ ಕೊಟ್ಟಿಲ್ಲ ಅಂದ್ರೆ ಅದು ಇದೆಲ್ಲ ಕೆಟ್ಟಾಗಲ್ಲ. ಇಸ್ಕಾನ್ ಇಲ್ಲಿ ಮುಂದೆ ಹೋಗ್ಬೇಕು, ಹಿಂದ್ಗಡೆ ಇರೋದು ಇದು ಬಂದ್ರೆ ನೋಡಿ ಬರ್ತಾ ಇದ್ದಾರೆ. ಆಗ್ತಿತ್ತು. ಸೊ ಜ್ಯೂಸ್ ತೊಗೊಂಡು ಹಂಗೆ ಬರ್ಬೇಕಾದ್ರೆ ಇಲ್ಲಿ ಒಂದು ಕಡೆ ಶಿವಂದು ಶಿವರತ್ತೆ ಅಲ್ವಾ, ಸೊ ಇಲ್ಲಿ ನೋಡಿ ಶಿವಂದು ಚೆನ್ನಾಗಿರ್ತಾರೆ. ಅದು ಅಲ್ಲಿ ಕೆಲಸ ಆಯ್ತು. ಇವಾಗ ನೆಕ್ಸ್ಟ್ ಇಲ್ಲಿ ನಾವು ಮಲೇಶ್ವರಂ ಬಂದಿದ್ದೀವಿ, ಮನೆಗೆ ಹೋಗೋದು. ಇವಾಗ ಇವಳು ಏನು ಆಟ ಆಡ್ತಿಲ್ಲ ಗೊತ್ತವಳು, ಏನು ಆಟ ಆಡ್ತಾಳು ನೋಡ್ತಾಳೆ. ಯಾರನ್ನ ನೋಡ್ತಾ ಇದ್ದಾಳೆ, ಯಾರೋ ಕಾಣಿಸ್ತಿದ್ರೆ ಯಾರೋ ನೋಡ್ತಾ ಇದ್ದಾಳೆ. ಹೆಂಗೆ ಡ್ಯಾನ್ಸ್ ನೋಡೋದು, ಡ್ಯಾನ್ಸ್ 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 ಡ್ಯಾನ್ಸ್. ಇವಾಗೆಲ್ಲ ಮಾವಿನಕಾಯಿ ಸೀಸನ್ ಆಗಲೇ, ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗೈತೆ. ಮಾವಿನಕಾಯಿ ಮರದಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಚಿಗುರು ಆಗ್ತಾ ಇದೆ ಸಣ್ಣ ಸಣ್ಣದು. ಕೆಲವು ಕಡೆಯೆಲ್ಲ ಆಗಲೇ ಮಾವಿನಕಾಯಿ ಬೆಳೆದೋಗೈತೆ, ಇಷ್ಟಪ್ಪ ಬೆಳೆದಿದೆ. ಒಂದು ವೀಡಿಯೋ ತೊಗೊಂಡಿದ್ದೀನಿ, ಕ್ಲಿಪ್ಪಿಂಗ್ ಹಾಕ್ತೀನಿ ಈ ವೀಡಿಯೋದಲ್ಲೇ. ಚೆನ್ನಾಗೈತೆ, ಕಾರಿಂದ ಹೊರಗಡೆನೆ ಹೋಗ್ತಿಲ್ಲ, ಕುತ್ಕೊಂಡೇ ಇದ್ದೀವಿ ಅವಾಗಿಂದ. ನೋಡ್ತಾ ಇದ್ದಾಳೆ ಲೋಕದ ಏನ್ ಮಾಡ್ತಿ. ಗೈಸ್ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ನ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರ್ಯಾರ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ, ಹಾಗೆ ಹ್ಯಾಪಿ ವುಮೆನ್ಸ್ ಡೇ. ಬಾಯ್.